ಶಿವಮೊಗ್ಗವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಸರ್ಕಾರ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ನಾನಾ ಸೌಲಭ್ಯ ನೀಡುತ್ತಿದೆ. ಹೀಗಾಗಿ ಮುಸ್ಲಿಂ ಸಮಾಜದವರು ಸೌಲಭ್ಯ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ರಾಯಚೂರಿನಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ತಿಳಿಸಿದರು. ರಾಯಚೂರು ಗ್ರಾಮೀಣ ಶಾಸಕರ ಕಾರ್ಯಾಲಯದಲ್ಲಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಸೌಲಭ್ಯ ಪಡೆದವರಿಗೆ ಮೋಟರ್, ಪಂಪ್ಸೆಟ್ ಹಾಗೂ ಪೈಪ್ಗಳನ್ನು ವಿತರಿಸಿ ಮಾತನಾಡಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರವು ದೊಡ್ಡ ಕ್ಷೇತ್ರವಾಗಿದ್ದು ಆಯಾ ಸಮುದಾಯಕ್ಕೆ ನಿಗಮಗಳ ಮೂಲಕ ಸೌಲಭ್ಯವನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಸೌಲಭ್ಯವನ್ನು ಪಡೆದು ರಾಯಚೂರು ಗ್ರಾಮೀಣ ಕ್ಷೇತ್ರದ ನನ್ನ ಮತದಾರರು ಅಭಿವೃದ್ಧಿ ಹೊಂದಬೇಕು ಅಂತ ತಿಳಿಸಿದರು. ಗುಡಿಬಂಡೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆಯ 8ನೇ ತಾಲೂಕು ಸಮ್ಮೇಳನವನ್ನು ಗುಡಿಬಂಡೆಯ ಮತ್ಯಾಲಮ್ಮ ದೇವಾಲಯದ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಈ ಸಮ್ಮೇಳನವನ್ನು ಎಸ್ಎಫ್ಐನ ಮುಖಂಡರು ಹಾಗೂ ಮುಖ್ಯ ಅತಿಥಿಗಳು, ಪ್ರೌಢಶಾಲೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಎಸ್ಎಫ್ಐ ಧ್ವಜಾರೋಹಣ ನಂತರ ವೇದಿಕೆ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಪ್ರಾರಂಭಿಸಿದರು. ಎಸ್ಎಫ್ಐನ ಮುಖಂಡ ಈಶ್ವರಪ್ಪ ಮಾತನಾಡಿ, ಇಂದು ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳು ಸ್ವಂತ ಕಟ್ಟಡ ಹೊಂದಿದೆ, ಪಾಠ ಪ್ರವಚನಗಳು ಸಮರ್ಪಕವಾಗಿ ನಡೀತಿದೆ ಎನ್ನುವುದಾದರೆ ಅದಕ್ಕೆ ಎಸ್ಎಫ್ಐನ ನಿರಂತರ ಹೋರಾಟವೇ ಕಾರಣ ಅಂತ ತಿಳಿಸಿದರು. ಹೋರಾಟಗಳನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಎಸ್ಎಫ್ಐ ನಾಯಕರು ಕೂಡ ಇವತ್ತು ಬಂದಿದ್ದಾರೆ. ಆ ಮೂಲಕ ಇಡೀ ಗುಡಿಬಂಡೆ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತ ಪರ ಹೋರಾಟಗಳನ್ನು ಮಾಡಿ ರೈತರಿಗಾಗಿ ಹಗಲಿರದು ನಿಂತು ಎಲ್ಲಿ ರೈತರಿಗೆ ಸಮಸ್ಯೆಗಳು ಬಂದರೂ ಕೂಡ ಆ ರೈತರಿಗಾಗಿ ನಾವಿದ್ದೀವಿ ಅಂತೇಳಿ ರೈತ ಸಂಘಟನೆ ನಾಯಕರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಇವತ್ತು ಎಲ್ಲಿ ಯುವಜನರ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಸೋದರ ಸಂಘಟನೆ DYFI ನೇತೃತ್ವದಲ್ಲಿ ಇಡೀ ಗುಡಿಬಂಡೆ ತಾಲೂಕಲ್ಲಿ ಯುವಜನ ಪರವಾಗಿ ಹೋರಾಟಗಳು ಕಾರ್ಯಕ್ರಮಗಳನ್ನು ಮಾಡ್ತಾ ಇರತಕ್ಕಂಥ ಯುವಜನ ಸಂಘಟನೆಯ ನಾಯಕರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅದರ ಭಾಗವಾಗಿ ಇವತ್ತು ಎಲ್ಲ ನಮ್ಮ SFI ಸಂಘಟನೆಗೆ, ಈ ತಾಲೂಕಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆಗೆ ಮತ್ತು ರೈತ ಸಂಘಗಳಿಗೆ, ರೈತ ಹೋರಾಟಗಳಿಗೆ, ಕಾರ್ಮಿಕ ಹೋರಾಟಗಳಿಗೆ, ಯುವಜನ ಹೋರಾಟಗಳಿಗೆ, ಪ್ರಗತಿಪರ ಹೋರಾಟಗಳಿಗೆ ಯಾವತ್ತೂ ಕೂಡ ನಾವು ಬೆನ್ನೆಲುಬಾಗಿ ನಿಂತು ನಿಮ್ಮ ಹೋರಾಟವನ್ನು ನಮ್ಮ ಸುದ್ದಿಗಳ ಮೂಲಕ, ಮಾಧ್ಯಮದ ಮೂಲಕ, ಪತ್ರಿಕೆಗಳ ಮೂಲಕ ನಿಮಗೆ ನಾವು ಕೂಡ ಶಕ್ತಿ ತುಂಬುತ್ತೇವೆ ಅಂತೇಳಿ ಇವತ್ತು ಎಲ್ಲ ಪತ್ರಕರ್ತ ಬಂಧುಗಳು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಈ ಸಮಯದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ವಿರೋಧಿಸಿ ಎಸ್ಎಫ್ಐ ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸುವ ಭಿತ್ತಿಪತ್ರಗಳನ್ನು ಗಣ್ಯರು ಪ್ರದರ್ಶಿಸಿ ಘೋಷಣೆ ಕೂಗಿದರು. ಇನ್ನು ಈ ಸಮ್ಮೇಳನದಲ್ಲಿ ಎಸ್ಎಫ್ಐ ರಾಜ್ಯ ಸಮಿತಿ ಉಪಾಧ್ಯಕ್ಷ ದಿಲೀಪ್ ಶೆಟ್ಟಿ, ಜಿಲ್ಲಾಧ್ಯಕ್ಷ ಸೋಮಶೇಖರ್, ಮಾಜಿ ರಾಜ್ಯ ಸಮಿತಿ ಸದಸ್ಯ ಈಶ್ವರಪ್ಪ, ಮಾಜಿ ತಾಲೂಕು ಅಧ್ಯಕ್ಷ ಶಿವಪ್ಪ, ಗುಡಿಬಂಡೆ ಸರ್ಕಾರಿ ಬಾಲಕ ಹಾಗೂ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಗುಡಿಬಂಡೆ ಪದವಿ ಪೂರ್ವ ಹಾಗೂ ಪ್ರಥಮ ದರ್ಜೆ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಜರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ತುಮಕೂರು ಜಿಲ್ಲೆಗೆ ಲೋಕಸಭಾ ಚುನಾವಣೆಗೆ ಯಾರೇ ಅಭ್ಯರ್ಥಿಯಾದರೂ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ನಮ್ಮ ಗುರಿ, ಮೋದಿ ಕೈ ಮುಗಿದೆ ರಾಮ ಮಂದಿರವಲ್ಲ ಎಂದು ಗುಬ್ಬಿ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚಿಕ್ಕಕುನಲಾ ಗ್ರಾಮದಲ್ಲಿ ಮೌಲಾನಾ ಆಜಾದ್ ಶಾಲಾ ಕಟ್ಟಡದ ಉದ್ಘಾಟನೆಗೆ ಭೂಮಿ ಪೂಜೆ ಮಾಡಿ ಮಾತನಾಡಿದ ಅವರು, ಇದೇ 10ರಂದು ಕಾಂಗ್ರೆಸ್ ಪಕ್ಷದ ಸಭೆಯನ್ನ ಕರೆದು ಅಲ್ಲಿ ಯಾರು ಎಂದು ತೀರ್ಮಾನವಾಗುತ್ತೆ. ಯಾರೇ ಅಭ್ಯರ್ಥಿಯಾದರೂ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತೇವೆ ಎಂದು ಭರವಸೆಯ ಮಾತುಗಳನ್ನ ಆಡಿದರು. ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿಗರು ಸಾಕಷ್ಟು ಧರ್ಮದ ರಾಜಕೀಯ ಮಾಡುತ್ತಿದ್ದಾರೆ. ಇದರ ಹಿನ್ನೆಲೆ ಲೋಕಸಭಾ ಚುನಾವಣೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಧರ್ಮದ ಕಿಡಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಿಯೇ ಇದ್ದರೂ ರಾಮನನ್ನೇ ಹಿಂದೆಯೂ ಪೂಜೆ ಮಾಡ್ತಿದ್ರು, ಮುಂದೆಯೂ ಪೂಜೆ ಮಾಡ್ತಾರೆ. ಇದರಲ್ಲಿಯೂ ಧರ್ಮದ ರಾಜಕೀಯ ಮಾಡುವುದು ಸರಿಯಲ್ಲ. RSSನಿಂದ ಬರುವವರು ಬರೀ ಸುಳ್ಳು ಹೇಳಿಯೇ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಅವ್ರು ಯಾರು ಕನ್ಸಿಡರ್ ಮಾಡ್ತಾರೆ, ಅವರು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅವರು ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಒಂದ್ಸಲ ಆತ್ಮಾವಲೋಕನ ಮಾಡ್ಕೋಬೇಕು. ಅವರು ಯಾವ್ಯಾವ ಜನಾಂಗದ ಬಗ್ಗೆ ಎಷ್ಟೆಷ್ಟು ಪಿತೂರಿ ಮಾಡಿದರು, ಯಾರ್ಯಾರು ಹೆಂಗೆ ನಡೆಸ್ಕೋದ್ರು ಅನ್ನೋದ್ರ ಬಗ್ಗೆ ಅವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಇರಲಿಕ್ಕೆ, ಎಲ್ಲರೂ ಬದುಕಲಿಕ್ಕೆ ಅವಕಾಶ ಇದೆ. ಇಲ್ಲಿ ಇರ್ತಕ್ಕಂಥವ್ರು ಯಾರನ್ನಾರು ಇಲ್ಲಿಂದ ಓಡಿಸೋಕ್ಕಾಯ್ತಾ? ಅವರು 10 ವರ್ಷ ಮೋದಿ ಆ ರಾಜ್ಯ ದೇಶ ಆಳೆಯವ್ರೆ, ಯಾರ್ಯಾರು ಈ ದೇಶ ಬಿಟ್ಟು ಓಡಿಸಿಯವ್ರೆ? ಏನೂ ಇಲ್ಲ, ಇದೇನೂ ಅಲ್ಲ. ಧರ್ಮ ಧರ್ಮದ ನಡುವೆ ಗೊಂದಲವನ್ನು ಸೃಷ್ಟಿ ಮಾಡಿ ಅವರು ಚುನಾವಣೆ ಗೆಲ್ತಕ್ಕಂಥದ್ದೇ ಅವರ 1 ಪಾಯಿಂಟ್ ಅಜೆಂಡಾ ಆಗಿರ್ತಕ್ಕಂಥದ್ದು. ಮತ್ತು ಅವರಲ್ಲಿ ಏನು RSS ಇದೆಯೋ, RSSಅಲ್ಲಿ ಹೋಗಿ ನೀವು ನೋಡಿ, ನೀವು ಅವ್ರು ಹೇಳ್ತಕ್ಕಂಥದ್ದು ಒಂದು ಸುಳ್ಳನ್ನು 100 ಸಾರಿ ಹೇಳಿ ಸತ್ಯ ಮಾಡಬೇಕು ಅನ್ನೋದೇ RSSನ ಸಿದ್ಧಾಂತ ಆಗಿರ್ತಕ್ಕಂಥದ್ದು. ಆ ಸಿದ್ಧಾಂತದ ಪ್ರಕಾರ ಯಾವನ್ನು BJP ಬಾಯ್ಬಿಟ್ರು ಬರೀ ಸುಳ್ಳು ಹೇಳ್ತಾರೆ. ಯಾರು ಧರ್ಮದ ಬಗ್ಗೆ ಮಾತಾಡ್ತಾರೆ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ, ಮತ್ತೊಂದು ಮಾತಾಡಲ್ಲ. ಡೆವಲಪ್ಮೆಂಟ್ ಮಾಡುವಾಗ ಯಾರು ಈ ದೇಶದಾಗೆ ಭ್ರಷ್ಟಾಚಾರ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರು? ವಿಜೇಂದ್ರನ್ನೇ ಕೇಳಿ, ವಿಜೇಂದ್ರ ಗೊತ್ತಿರುತ್ತೆ ಚೆನ್ನಾಗಿ. ಹೋಗಿ ಬಿಡಿ,
ಪ್ರೀತಿ ಇರೋರು ಅಲ್ಲಿಗೆ ಹೋಗ್ತಾರೆ, ಪ್ರೀತಿ ಇಲ್ದಾರೆ ಇಲ್ಲಿರ ರಾಮದೇವ್ರಿಗೆ ಕೈ ಮುಗಿತಾರೆ. ಅಯೋಧ್ಯೆಗೆ ಹೋಗಿ ಕೈ ಮುಗಿದ್ರೆ ರಾಮದೇವರಲ್ಲ, ನಾನು ನಿಂತಿರ್ತಾವೆ ಎಲ್ಲ ತಲೂ ದೇವ್ರ ಅವನೇ ಅಂತ ಭಾವಿಸಿದ್ರೆ ಎಲ್ಲ ಕಡೆಗೂ ದೇವ್ರು ಇರ್ತಾರೆ. ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ರಹಮತುಲ್ಲಾ, ಮುಖಂಡರಾದ ಚೇತನ್, ಸುರೇಶ್, ಪ್ರಸನ್ನ, ಶರೀಫ್ ಹಾಗೂ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ ಗುಬ್ಬಿ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಮಠದಲ್ಲಿ ತರಿದಾಳು ಗ್ರಾಮದಲ್ಲಿ ತಾಲೂಕು ಆಡಳಿತ, ಕಂದಾಯ ಇಲಾಖೆಯಿಂದ ಪಿಂಚಣಿ ಅದಾಲತ್ ಮತ್ತು ಕುಂದುಕೊರತೆ ಸಭೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಗಾಂಧಿ ಕಂಡ ಕನಸು ಗ್ರಾಮೀಣ ಭಾಗದ ಅಭಿವೃದ್ಧಿ, ಅದನ್ನ ನಾವು ನನಸು ಮಾಡಬೇಕು. ಹಳ್ಳಿ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಂಬ ಬಲವಾದ ವಾದ ಅವರದಾಗಿತ್ತು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಚೇರಿಯಲ್ಲಿ ಕೂರದೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕು. ಆಗ ಮಾತ್ರ ಅಲ್ಲಿನ ಸಮಸ್ಯೆಗಳು ನಮಗೆ ಅರಿವು ಆಗುತ್ತೆ. ಪ್ರತಿಯೊಬ್ಬ ಅಧಿಕಾರಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸರ್ಕಾರದ ಸವಲತ್ತನ್ನು ತಲುಪಿಸಿದಾಗ ಮಾತ್ರ ಸಾರ್ಥಕವಾಗುತ್ತೆ. ಸರ್ಕಾರದ ಅನೇಕ ಸವಲತ್ತು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ತ್ವರಿತವಾಗಿ ಆಗಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ನಾನು ಸೂಚನೆ ಕೊಡೋದಕ್ಕಿಂತ ಇನ್ನೂ ಹೆಚ್ಚಾಗಿ ಅವರೇ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ, ಯಾವ ತರ ಸಾರ್ವಜನಿಕರಿಗೆ ತೊಂದರೆ ಆಗದಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಯನ್ನ ಅನುಗುಣಿಸಬೇಕು ಅನ್ನೋದನ್ನ ನಾನು ಒಂದೇಳಿ ಅವ್ರು ಹೇಳಿದಾಗೆ ಪರಿವರ್ತನೆ ಮಾಡಿಕೊಂಡು ಸಾರ್ವಜನಿಕ ಸ್ಪಂದನೆ ಮಾಡ್ಕೊಂಡ್ಬತ್ತವ್ರೆ. ಯಾರೇ ಬಂದು ಕೇಳಿದ್ರು ಕೂಡ ಸ್ಪಂದನೆ ಮಾಡಿ, ಎಷ್ಟೊತ್ತಾದರೂ ಕೂಡ ಸ್ಪಂದನೆ ಮಾಡಿ ಜನಗಳ ಕಷ್ಟ ಸುಖ ವಿಚಾರಿಸಿದ್ರಾಗಲಿ, ಜನಗಳ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದಾಗ್ಲಿ, ರೈತಾಪಿ ವರ್ಗಕ್ಕೆ ಏನು ಗ್ರಾಮಗಳಿಗೆ ಕುಂದು ಕೊರ್ತಾ ಇದೆ, ರಸ್ತೆಗಳ ಜಮೀನು ಹೋಗುವ ರಸ್ತೆಗಳಿರ್ಬೋದು, ನಕಾಶೆ ರೋಡ್ಗಳಿರ್ಬೋದು, ಅದರಿಂದ ಯಾರಾದ್ರೂ ಬಲಾಢ್ಯರು ಅದನ್ನ ಆವರಿಸಿಕೊಂಡಿದ್ರೆ ಅದನ್ನೆಲ್ಲ ನಾವು ಹೇಳಿದ ತಕ್ಷಣ ಕ್ರಮ ತಗೋತಾರೆ. ನೋಡಿ, ಇಮಿಡಿಯೇಟ್ ನೋಡಿ ಅಂದ ತಕ್ಷಣ ಆಲಸ್ಯ ಅನ್ನೋದೇ ಇಲ್ಲ. ನೆಕ್ಸ್ಟ್ ಡೇನೆ ಅವ್ರ ಸರ್ವೇಯರ್ ಕಳಿಸಿ ಅದೇನು ನೋಡ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅಂತ ಒಳ್ಳೆ ತಹಸೀಲ್ದಾರ್ ನಮ್ಮ ತಾಲೂಕಲ್ಲಿ ನಿಮ್ಗೆಲ್ಲ ಸಿಕ್ಕಿರೋದೊಂದು ಲಕ್ಕಿ. ನಾವೆಷ್ಟೇ ಹೇಳಿದ್ರು ಕೂಡ ತಹಸೀಲ್ ನಾವೆಲ್ಲ ಎಮ್ ಎಲ್ ಎಗಳಾಗಲಿ ಮಿನಿಸ್ಟರ್ ಆಗಲಿ ಎಷ್ಟೇ ಹೇಳ್ಬೋದು ಅವ್ರಿಗೆ, ಅವರು ಸ್ವಯಂ ಪ್ರೇರಿತವಾಗಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹಳ ತಿಕ್ಕಾಟಗಳು ಜಾಸ್ತಿ ಆಯ್ತೇವೆ. ನಮ್ಮ ಹತ್ರ ಯಾವುದೇ ಒಂದು ತಿಕ್ಕಾಟಕ್ಕೆ ಅವಕಾಶ ಇದ್ದರೆ ಯಾರೇ ಸಾರ್ವಜನಿಕರು ಕೂಡ ನನ್ನ ಹತ್ರ ಎಲ್ಲ ಬಂದು ಒಳ್ಳೆ ತಹಸೀಲ್ದಾರ್ ಇದ್ದಾರೆ ಅಂತ ಅಂದ್ಬಿಟ್ಟು ಬಹಳ ಪ್ರಶಂಸೆ ಮಾಡ್ತಾರೆ. ಇದೇ ವೇಳೆಯಲ್ಲಿ ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಸರ್ಕಾರಿ ಕೆಲಸಗಳು ಮನೆ ಬಾಗಿಲಿಗೆ ತಲುಪಿಸುವುದೇ ಅಧಿಕಾರಿಗಳ ಕೆಲಸ. ಪಿಂಚಣಿ ಯೋಜನೆಗಳು 5 ವಿವಿಧಗಳು: ಅಂಗವಿಕಲರ ವೇತನ, ವಯೋವೃದ್ಧ ಪಿಂಚಣಿ, ವಿಧವಾ ಪಿಂಚಣಿ, ಲೈಂಗಿಕ ತೊಂದರೆ ಅನುಭವಿಸಿದ ಹೆಣ್ಣಿಗೆ ಪಿಂಚಣಿ, ಹೀಗೆ ಹಲವು ಪಿಂಚಣಿಗಳು ಇದ್ದು ಅವುಗಳನ್ನ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಇಂದು ಹೋಬಳಿ ಮಠದ ಕುಂದುಕೊರತೆ ಸಭೆ ಆಯೋಜನೆ ಮಾಡಿದ್ದೇವೆ ಎಂದರು. ಗಮನಕ್ಕೆ ಬರ್ತಕ್ಕಂತ ಹೇಳಿ ನಮ್ಮ ಶಾಸಕರು ನಮ್ಗೆ ನಿರ್ದೇಶನ ಕೊಟ್ಟರು. ಸೊ ಅವ್ರ ನಿರ್ದೇಶನದ ಅನ್ವಯ ನಾವು ಇವತ್ತು ಇಲ್ಲಿ ಇಲ್ಲಿ ಇದ್ದೀವಿ. ಹಾಗಾದ್ರೆ ಏನಿದು ಪಿಂಚಣಿ ಅದಾಲತ್ ಅಂತಂದ್ರೆ, ಪಿಂಚಣಿ ಅದಾಲತ್ ಅಂತಂದ್ರೆ ನಮ್ಮ ಇಲಾಖೆಯಿಂದ ಸುಮಾರು 6 ಪಿಂಚಣಿಗಳು, ಮುಖ್ಯ ಪ್ರಮುಖವಾಗಿ 6 ಪಿಂಚಣಿಗಳನ್ನ ಕೊಡ್ತೀವಿ. ಸಾಮಾಜಿಕ ಭದ್ರತೆ, ಸಾಮಾಜಿಕವಾಗಿ ಏನು ಜನ ಇದ್ದಾರೆ, ಹಿಂದುಳಿದ ಜನ ಇದ್ದಾರೆ, ಆಮೇಲೆ ಯಾರು ವಯೋವೃದ್ಧರಿದ್ದಾರೆ, ಯಾರು ವಿಕಲಚೇತನರಿದ್ದಾರೆ, ಯಾರು ದುರ್ಬಲರಿದ್ದಾರೆ, ವಿಧವಾ ಮಹಿಳೆಯರಿದ್ದಾರೆ, ಪರಿತ್ಯಕ್ತ ಗಂಡನ ಪರಿತ್ಯಕ್ತ ಮಹಿಳೆಯರು ಯಾರಿದ್ದಾರೆ, ಅವ್ರಿಗೆ ಮಿನಿಮಮ್ ನೀಡ್ ಅವ್ರಿಗೆ ಹೋಗ್ಬೇಕಂತ ಹೇಳಿ ಸರ್ಕಾರ ಅನೇಕ ಯೋಜನೆಗಳನ್ನ ತಂತು. ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ 60 ವರ್ಷ ಮೇಲ್ಪಟ್ಟಿತ್ತಂದ್ರೆ ನಮಗೆ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಅಂತ ಬರುತ್ತೆ. ಅಂದ್ರೆ ಇದು ಸ್ವಯಂ ಬರುತ್ತೆ. ನೀವೆಲ್ಲರೂ ಕೂಡ 65 ದಾಟಿ 66ನೇ ವಯಸ್ಸಿಗೆ ಯಾರು ಕಾಲಿಟ್ಟಿದ್ದೀರಿ, BPL ಕಾರ್ಡ್ ಹೋಲ್ಡರ್ಇದ್ರೆ, 32,000 ಇನ್ಕಮ್ ನಿಮಗೆ ಕಡಿಮೆ ಇದ್ರೆ ನೀವೆಲ್ಲರೂ ಕೂಡ ಎಲಿಜಿಬಲ್ ಆಗ್ತೀರಿ. ಆಮೇಲೆ ವಿಧವಾ ವೇತನ ಅಂತ ಬರುತ್ತೆ. ಯಾರು ವಿಧವೆಯರಿದ್ದಾರೆ ಅವ್ರಿಗೂ ಕೂಡ 800 ರೂಪೀಸ್ ಪ್ರತಿ ತಿಂಗಳು 800 ರೂಪಾಯಿನ ಸರ್ಕಾರದಿಂದ ಕೊಡಲ್ಪಡುತ್ತದೆ. ಆಮೇಲೆ ಮನಸ್ವಿನಿ ಯೋಜನೆ ಅಂತ ಬರುತ್ತದೆ. ಮನಸ್ವಿನಿ ಅಂತಂದ್ರೆ ಏನಂದ್ರೆ, ಹೆಣ್ಮಕ್ಕಳಿಗೆ 40 ವರ್ಷ ಮೇಲ್ಪಟ್ಟಾಗಿರ್ತೈತಿ, ಆದ್ರೆ ಗಂಡ ಬಿಟ್ಟಿರ್ತಾರೆ, ಅಂದ್ರೆ ಪರಿತ್ಯಕ್ತ ಮಹಿಳೆ ಅಂತ ಕರಿತೀವಿ ನಾವು. ಕುಂದುಕೊರತೆ ಸಭೆಯಲ್ಲಿ ಮುಖಂಡರಾದ ಬಿಜಿ ವೇಣುಗೋಪಾಲ್ ರೆಡ್ಡಿ, ಲಕ್ಷ್ಮಣ್ ರಾವ್, ಸತೀಶ್, ಶ್ರೀನಿವಾಸ್, ತಾರಿದಾಳು ಗ್ರಾಮ ಅಧ್ಯಕ್ಷರಾದ ರಾಧಮ್ಮ ಗೋಪಾಲ್, ಉಪಾಧ್ಯಕ್ಷರಾದ ಭಾಗ್ಯಮ್ಮ ಹರೀಶ್, ನಿಕಟಪೂರ್ವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತೇಜಸ್ವಿನಿ ಲಕ್ಷ್ಮೀನಾರಾಯಣ್ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.
ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡ ಮತ್ತು ವೇದಿಕೆಯ ಕಾರ್ಯಕರ್ತರನ್ನ ಬಂಧಿಸಿರುವುದನ್ನು ಖಂಡಿಸಿ ಅವರನ್ನ ಬಿಡುಗಡೆಗೊಳಿಸಬೇಕು ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪಟ್ಟಣದ ನೆಹರು ಸರ್ಕಲ್ ಬಳಿಯಿಂದ ತಾಲೂಕು ಕಚೇರಿವರೆಗೂ ಜಾಥಾ ನಡೆಸಿ ರಾಜ್ಯದಲ್ಲಿ ಕನ್ನಡ ಕಡ್ಡಾಯ ಬಳಕೆ ಆಗಬೇಕೆಂದು ಸರ್ಕಾರ ಆದೇಶಿಸಿದರೂ ಸಹ ನಾಮಫಲಕಗಳಲ್ಲಿ ಅನ್ಯ ಭಾಷೆಯು ರಾರಾಜಿಸುತ್ತಿದೆ. ಕನ್ನಡಿಗರಾದ ನಮಗೆ ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರ ನ್ಯಾಯ ಕೇಳಿದ ಕನ್ನಡ ರಕ್ಷಕರನ್ನ ಬಂಧಿಸಿರುವುದು ಸರಿಯಲ್ಲ, ಹೀಗೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನಾಕಾರರ ಮನವಿಯನ್ನು ದಂಡಾಧಿಕಾರಿಗಳ ಪರವಾಗಿ ಶಿರಸ್ತೇದಾರ್ ರಂಗನಾಥ್ ಮನವಿ ಸ್ವೀಕರಿಸಿದರು. ನಾವು ನ್ಯಾಯಕ್ಕಾಗಿ ಹೋರಾಡುವುದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರ ಕಾರ್ಯಕರ್ತರುಗಳಂತ ಬಂಧಿಸಿದ್ದಾರೆ. ಅವರಂದ ತತ್ಕ್ಷಣ ರಾಜ್ಯ ಸರ್ಕಾರ ನಾವು ಹೋರಾಟ ಮಾಡಿದ್ದೇವೆ ಹೊರತು ಬೇರೆ ಸ್ನೇಹಿತರಾಟ ಏನು ಮಾಡುವುದಿಲ್ಲ. ದಯಮಾಡಿ ಅವರನ್ನು ಬಿಡುಗಡೆಗೊಳಿಸಬೇಕು. ಹಾಗೂ ಈಗ ಕಾರ್ಯಕ್ರಮ ಹಮ್ಮಿಕೊಂಡಿರತಕ್ಕಂಥದ್ದು ಏನೆಂದರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಲ್ಲ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಉಳಿಯರೋಗಲಿ ಘಟಕದ ಎಲ್ಲ ಕಾರ್ಯಕರ್ತರು ಆಗಮಿಸಿ ನಾವು ತಹಸೀಲ್ದಾರಲ್ಲಿ ಮನವಿ ಪಡೆದಿದ್ದೇವೆ. ಏನೆಂದರೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕು ಕರ್ನಾಟಕ ರಾಜ್ಯದ ಒಂದು ಭಾಗವಾಗಿದ್ದರೂ ಕೂಡ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ನಾಮಫಲಕಗಳಲ್ಲಿ ಶೇಕಡ 60% ಭಾಗ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶದಂತೆ ನಾಮಫಲಕಗಳು ಇಲ್ಲ, ಆಂಗ್ಲ ಭಾಷೆ ಮತ್ತೊಂದು ಭಾಷೆಗಳಲ್ಲಿ ಇರುವುದು ನಮಗೆ ಕಮ್ಮಿ ಕಾಣ್ತಾ ಇದೆ. ದಯಮಾಡಿ ನಮ್ಮ ತಾಲೂಕಿನ ತಾಲೂಕಿನ ದಂಡಾಧಿಕಾರಿ ಆಗಿರ್ತಕ್ಕಂಥವರು, ತಾಲೂಕಿನ ತಹಸೀಲ್ದಾರ್ ಆಗಿರೋರು ತತ್ಕ್ಷಣ ಆದೇಶ ಹೊರಡಿಸಿ ಎಲ್ಲ ತಾಲೂಕಿನ ಎಲ್ಲ ಅಂಗಡಿ ನಾಮಫಲಕಗಳಲ್ಲಿ ಶೇಕಡ 60% ಕಡ್ಡಾಯವನ್ನ ಉಳಿಸಬೇಕು, ನಾಮಫಲಕಗಳನ್ನ ಅದನ್ನ ಚೇಂಜ್ ಮಾಡಬೇಕು ಅಂತ ಕೇಳ್ಕೊಂತ. ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ಯುವತಿಯನ್ನ ಅರೆಬೆತ್ತಲೆ ಮಾಡಿ ಹಲ್ಲೆ ಮಾಡಿದ ಆರೋಪವನ್ನ ಕುಟುಂಬಸ್ಥರು ತಳ್ಳಿಹಾಕಿದ್ದಾರೆ. ಜಮೀನು ಒತ್ತುವರಿ ಕುರಿತಂತೆ ಕೋರ್ಟ್ ಮೆಟ್ಟಿಲೇರಿದ ಯುವತಿಗೆ ಕುಟುಂಬವೊಂದರಲ್ಲಿ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪವನ್ನ ಕುಟುಂಬದವರು ತಳ್ಳಿಹಾಕಿದ್ದಾರೆ. ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಸೇರಿದಂತೆ ಹಲವರಿಂದ ಹಲ್ಲೆ ನಡೆದಿದೆ ಎಂದು ಮಹಿಳೆ ಆರೋಪ ಮಾಡಿದ್ದು, ಯುವತಿಯ ಆರೋಪ ತಳ್ಳಿಹಾಕಿದ ಕುಟುಂಬಸ್ಥರು ಮಹಿಳೆ ಸುಳ್ಳು ಹೇಳುತ್ತಿರುವುದಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪಂಚಾಯತಿ ಅಧ್ಯಕ್ಷೆ ಪತಿ ಸೇರಿ 20 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪ್ರಕರಣ ತನಿಖಾ ಹಂತದಲ್ಲಿದ್ದು ತನಿಖೆಯ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ. ವಿಷಯ ಅಂದ್ರೆ ಈ ಪಂಚಾಯತಿ ಅವರು ಅಲ್ಲಿ ರೋಡ್ ಮಾಡೋ ಸಂಬಂಧ ಅಲ್ಲಿ ಒಂದು 25-30 ಜನ ಮಣಿ ತಗೊಂಡಾರ, ಫ್ಲಾಟ್ ತಗೊಂಡು ಮಣಿ ಕಟ್ಟಾರ ಒಂದು 25 ವರ್ಷದಿಂದ. ಅದನ್ನು ಕಟ್ಟಿದಾಗ ಅವ್ರು ಅಲ್ಲಿ ಎಲ್ಲರಿಗೂ ಅಡ್ಡಿ ಆತಂಕ ಮಾಡ್ತಾರೆ. ಅಡ್ಡಿ ಆತಂಕ ಮಾಡೋ ಸಂಬಂಧ ಇವ್ರು ಪಂಚಾಯತಿ ಅವ್ರನ್ನ ಕರೆದ್ರೆ ನಮ್ಗೆ ರೋಡ್ ಮಾಡಿಕೊಡ್ರಿ, ನೀರು ಮಾಡಿಕೊಡ್ರಿ, ಲೈಟ್ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಂತಲೇ ಹೇಳಬೇಕಾಗತ್ತೆ. ಯಾಕಂದ್ರೆ ಎಲ್ಲರದು ಪಂಚಾಯತಿ ದಾಖಲೆ ಉತ್ತಾರ ಇದಾವ್ರಿ. ಅದ್ರ ಪ್ರಕಾರ ಅವ್ರು ವೋಟ್ ಹಾಕಿದಂಥ ಇವರು ಅವ್ರ ಮೆಂಬರ್ಗೆ ಹೇಳೋರ್ನರಿ. ಅವ್ರ ಮೆಂಬರ್ ಬಂದು ಅವ್ರಿಗೆ ಏನು ಅನನುಕೂಲ ಬೇಕಲ್ಲ ಅದನ್ನೆಲ್ಲ ಅನುಕೂಲ ಮಾಡಕ್ಕೆ ಹೋಗಂತಲಿ ಇದೆಲ್ಲ ಇನ್ಸಿಡೆಂಟ್ ಆಗೈತೆ ರೀ. ಆರಾಕಿನ ಹೊಡೆದ ಬಡದ ಯಾರು ಮಾಡಿಲ್ಲರಿ ಒಬ್ಬಕಿನ ಹೇಳ್ತಾರ. ಅವ್ರ ಅಂತಾಮ್ರನ ಹಾಕಿ ಜೊತೆ ಅಂತಾಮ್ರ ಅವ್ರನ್ನ ಕೇಳ್ಬಿಡ್ರಿ. ಮೂಲ ಉದ್ದೇಶ ಅಂದ್ರೆ ಹರಾಶ್ಮೆಂಟ್ ಮಾಡೋದ್ರಿ. ಈ ಪಂಚಾಯತಿ ಕೆಲಸ ಏನ್ ಮಾಡಕತ್ತಾರ? ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.